ಸಿನಿಮಾ ನಟರು ಸೇರಿ ಯಾರ ಮನೆಗಾದರೂ ಐಟಿ ದಾಳಿ ನಡೆದರೆ ಅದರ ಹಿಂದೆ ಹಲವಾರು ಯೋಜನೆಗಳಿರುತ್ತವೆ ಅಂತ ಹುಬ್ಬಳ್ಳಿಯಲ್ಲಿ ನಡೆದ ಸುದ್ದಿಗೋಷ್ಠಿಯನ್ನ ಉದ್ದೇಶಿಸಿ ಕುಮಾರಸ್ವಾಮಿ ಅವರು ಈ ಮಾತನ್ನ ಹೇಳಿದ್ದರು ಎಂದ ವಿಧಾನ ಪರಿಷತ್ ನಾಯಕ ಕೋಟಾ ಶ್ರೀನಿವಾಸ್ ಪೂಜಾರಿ ಹೇಳಿದ್ದಾರೆ ರಾಜ್ಯದಲ್ಲಿ ಮೈತ್ರಿ ಸರ್ಕಾರದ ಮುಖಂಡರ ಮೇಲೆ ನಡೆದ ಐಟಿ ದಾಳಿ ಬಗ್ಗೆ ಪ್ರತಿಕ್ರಿಯಿಸಿ ಉಡುಪಿಯ ಕಟಪಾಡಿಯಲ್ಲಿ ಮಾಧ್ಯಮದವರೊಂದಿಗೆ ಮಾತನಾಡಿದ ಅವರು ತಮ್ಮ ಕುಟುಂಬದ ಮನೆಗೆ ಐಟಿ ದಾಳಿ ಮಾಡಿದಾಗ ರಾಜಕೀಯ ದುರುದ್ದೇಶದಿಂದ ಐಟಿ ದಾಳಿ ಮಾಡಿದರು ಅಂತ ಹೇಳ್ತಾರೆ ಮಂಡ್ಯದಲ್ಲಿ ಮೂರು ಜನ ಸುಮಲತರನ್ನ ಚುನಾವಣೆಗೆ ನಿಲ್ಲಿಸಿ ಕೀಳು ಮಟ್ಟದ ರಾಜಕೀಯವನ್ನ ಮುಖ್ಯಮಂತ್ರಿಗಳು ಮಾಡ್ತಿದ್ದಾರೆ ಕರ್ನಾಟಕದಲ್ಲಿ ಈ ಸಲದ ಲೋಕಸಭೆ ಚುನಾವಣೆಯಲ್ಲಿ ಜನ ಮೈತ್ರಿ ಸರ್ಕಾರಕ್ಕೆ ತಕ್ಕ ಪಾಠ ಕಲಿಸುತ್ತಾರೆ ಇನ್ನು ಮಲ್ಪೆ ಮೀನುಗಾರರ ನಾಪತ್ತೆ ಪ್ರಕರಣದ ಊಹಾಪೋಹಗಳಿಗೆ ಸಂಬಂಧಪಟ್ಟಂತೆ ಪ್ರತಿಕ್ರಿಯಿಸಿ ಮಾತನಾಡಿದ ಅವರು ಅದರ ಬಗ್ಗೆ ಈಗಾಗಲೇ ಸೂಕ್ತ ತನಿಖೆಯನ್ನ ನಡೆಸ್ತಾ ಇದ್ದೇವೆ ಅನ್ನುವ ಮಾತನ್ನು ರಕ್ಷಣಾ ಮಂತ್ರಿಗಳು ಹೇಳಿದ್ದಾರೆ ಮೈತ್ರಿ ಪಕ್ಷದ ಅಭ್ಯರ್ಥಿ ಪ್ರಮೋದ್ ಬಗ್ಗೆ ಯಾವುದೇ ಮಾತುಗಳ ನಾಡು ಅಂತ ಡಿಸೈಡ್ ದುರದೃಷ್ಟವಶಾತ್ ಉಡುಪಿಯಲ್ಲಿ ಒಬ್ಬನೇ ಒಬ್ಬ ಗ್ರಾಮ ಸದಸ್ಯ ಕೂಡ ಇಲ್ಲ ಕಾಂಗ್ರೆಸ್ನ ಅಭ್ಯರ್ಥಿ ಪ್ರಮೋದ್ ಮೈತ್ರಿ ಅಭ್ಯರ್ಥಿಯಾಗಿ ನಿಂತುಕೊಂಡಿರೋದೇ ಒಂದು ಅದ್ಭುತ ಪ್ರಾಡೆಕ್ಟ್ ಅಂತ ವ್ಯಂಗ್ಯವಾಡಿದ್ರು ಮೈತ್ರಿ ಅಭ್ಯರ್ಥಿಗಳು ಏನೇ ಮಾಡಿದ್ರು ವಿನ್ ಆಗೋಕೆ ಸಾಧ್ಯನೇ ಇಲ್ಲ ಯಾಕಂದ್ರೆ ಇವಾಗಿನ ಪರಿಸ್ಥಿತಿಯಲ್ಲಿ ಜನ ಕಾಂಗ್ರೆಸ್ ಮತ್ತು ಜೆಡಿಎಸ್ ಅನ್ನು ನಂಬುವ ಸ್ಥಿತಿಯಲ್ಲಿ ಇಲ್ಲ ಅಂತ ವ್ಯಂಗ್ಯವಾಡಿದ್ರು ಉಡುಪಿ ಜಿಲ್ಲೆಯಲ್ಲಿ ಒಬ್ಬರೇ ಒಬ್ಬ ಜೆ ಡಿ ಎಸ್ನ ಒಬ್ಬ ಗ್ರಾಮ ಪಂಚಾಯತ್ ಸದಸ್ಯ ನಿಲ್ದಿರುವಂಥ ಒಂದು ಜಿಲ್ಲೆಯಲ್ಲಿ ಪ್ರಮೋದ್ ಮೋದಿರಾಜ್ರು ಕಾಂಗ್ರೆಸ್ಸಿನ ವ್ಯಕ್ತಿಯಾಗಿ ಜೆ ಡಿ ಎಸ್ಸಿನ ಅಭ್ಯರ್ಥಿಯಾಗಿರುವುದೇ ಒಂದು ರೀತಿ ಅದ್ಭುತ ಅದ್ಭುತವಾದಂಥ ರಾಜಕೀಯದ ಪ್ರಾಡಕ್ಟ್ ಅಂತ ನಮ್ಗನಿಸುತ್ತೆ ಯಾವುದೇ ಕಾರಣಕ್ಕೆ ಜನ ಇವತ್ತು ಜೆ ಡಿ ಎಸ್ಸನ್ನು ಕಾಂಗ್ರೆಸ್ಸನ್ನು ನಂಬೋ ಸ್ಥಿತಿಯಲ್ಲಿಲ್ಲ ಶೋಭಾ ಕರಂದ್ ಅವರ ಬಗ್ಗೆ ಟೀಕೆ ಮಾಡುವವರು ಶೋಭಾ ಕರಂದಾಜೆ ಅವರು ಬಹಿರಂಗವಾಗಿ ಚರ್ಚೆ ಬರೆದು ಭಾರತೀಯ ಜನತಾ ಪಕ್ಷದ ಕಾರ್ಯಕರ್ತರು ನಾವು ನಿಲ್ತೇವೆ ಶೋಭಾ ಕರಂದಾಜಿ ಅವರು ಈ ಕ್ಷೇತ್ರಕ್ಕೆ ಏನೇನು ಮಾಡಿದ್ದಾರೆ ಅವರು ಎಂ ಪಿ ಆದರು